ಕಾಲೇಜ್ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಫಜಿ ಸೆಟ್ ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಫಜಿ ಸೆಟ್ ನ ಡೆಫಿನೇಷನ್ ಅಂಡ್ ಯೂನಿಯನ್ ಆಫ್ ಟೂ ಫಜಿ ಸೆಟ್ ನ ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಸೊ ಈ ಕ್ಲಾಸ್ ಅಲ್ಲಿ ನಾವೀಗ ಇಂಟರ್ಸೆಕ್ಷನ್ ಆಫ್ ಟೂ ಫಜಿ ಸೆಟ್ ನ ಸ್ಟಡಿ ಮಾಡೋಣ. ಸೊ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಫಜಿ ಸೆಟ್ಸ್ ಅಂದ್ರೆ ಇಫ್ ಎಕ್ಸ್ ಈಸ್ ಯೂನಿವರ್ಸ್ ಆಫ್ ಡಿಸ್ಕೋರ್ಸ್ ಎ ಅಂಡ್ ಬಿ ಆರ್ ದ ಟೂ ಫಜಿ ಸೆಟ್ಸ್ ರೈಟ್ ದೆನ್ ಇಂಟರ್ಸೆಕ್ಷನ್ ಆಫ್ ಟೂ ಫಜಿ ಸೆಟ್ಸ್ ಈಸ್ ಡಿಫೈನ್ಡ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಮಿನಿಮಮ್ ಆಫ್ ದಿ ಮೆಂಬರ್ಶಿಪ್ ಫಂಕ್ಷನ್ಸ್ ಆಫ್ ಎ ಅಂಡ್ ಬಿ ಮಿನಿಮಮ್ ಆಫ್ ದಿ ಮೆಂಬರ್ಶಿಪ್ ಫಂಕ್ಷನ್ಸ್ ಆಫ್ ಎ ಅಂಡ್ ಬಿ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಮಿನಿಮಮ್ ಆಫ್ ಮ್ಯೂ ಎ ಆಫ್ ಎಕ್ಸ್ ಅಂಡ್ ಮ್ಯೂ ಬಿ ಆಫ್ ಎಕ್ಸ್. ಇದನ್ನ ನಾವೇನಂತ ಹೇಳ್ತೀವಿ ಇಂಟರ್ಸೆಕ್ಷನ್ ಆಫ್ ಟೂ ಫಜಿ ಸೆಟ್ಸ್ ಅಂತ ಹೇಳ್ತೀವಿ. ಲಾಸ್ಟ್ ವಿಡಿಯೋದಲ್ಲಿ ಯೂನಿಯನ್ ಕ್ಯಾಲ್ಕುಲೇಟ್ ಮಾಡುವಾಗ ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಸೇಮ್ ಪ್ರೊಸೀಜರ್ ಇಂಟರ್ಸೆಕ್ಷನ್ ಅಲ್ಲಿ ಮಿನಿಮಮ್ ನ ಮಾಡಿ ಅಷ್ಟೇ ರೈಟ್. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಫಜಿ ಸೆಟ್ಸ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಮಿನಿಮಮ್ ಆಫ್ ಮ್ಯೂ ಎ ಆಫ್ ಎಕ್ಸ್ ಅಂಡ್ ಮ್ಯೂ ಬಿ ಆಫ್ ಎಕ್ಸ್. ಓಕೆ, ಸೊ ಈಗ ಒಂದು ಎಕ್ಸಾಂಪಲ್ ಇಂದ ಎ ಇಂಟರ್ಸೆಕ್ಷನ್ ಬಿ ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನಾನು ಎ ಇಂಟರ್ಸೆಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು 1, 2, 3, 4 ಅಂಡ್ ಫಜಿ ಸೆಟ್ ಎ ಈಕ್ವಲ್ಸ್ 1, 0.2 2, 0.5 3, 0.8 ಅಂಡ್ 4, 1. ಫಜಿ ಸೆಟ್ ಬಿ ಈಕ್ವಲ್ಸ್ 1, 0.3 2, 0.6 ಅಂಡ್ 3, 0.9 ಅಂಡ್ 4, 1. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಇಂಟರ್ಸೆಕ್ಷನ್ ಬಿ. ಸೊ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಡೆಫಿನೇಷನ್ ಗೊತ್ತಿದೆ ನಿಮಗೆ. ವಾಟ್ ಇಸ್ ಎ ಇಂಟರ್ಸೆಕ್ಷನ್ ಬಿ? ಮಿನಿಮಮ್ ಆಫ್ ಮ್ಯೂ ಎ ಆಫ್ ಎಕ್ಸ್ ಅಂಡ್ ಮ್ಯೂ ಬಿ ಆಫ್ ಎಕ್ಸ್ ರೈಟ್. ಸೊ ಈಗ ಎ ಇಂಟರ್ಸೆಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಅಬ್ಸರ್ವ್ ಎ ಇಂಟರ್ಸೆಕ್ಷನ್ ಬಿ ಮಿನಿಮಮ್ ಆಫ್ ಮ್ಯೂ ಎ ಆಫ್ ಎಕ್ಸ್ ಮ್ಯೂ ಬಿ ಆಫ್ ಎಕ್ಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಎಲ್ಲಾ ಸೆಕೆಂಡ್ ಎಲಿಮೆಂಟ್ಸ್ ಇಂದ ನಮ್ಗೆ ಮ್ಯೂ ಇ ಆಫ್ ಎಕ್ಸ್ ಅಂಡ್ ಮ್ಯೂ ಬಿ ಆಫ್ ಎಕ್ಸ್ ಆಗಿದೆ. ಸೊ ಈ ಎ ಬಿ ಎರಡೂ ಸೆಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ಸ್ ನ ಆಸ್ ಇಟ್ ಇಸ್ ಕನ್ಸಿಡರ್ ಮಾಡಿ, ಸೆಕೆಂಡ್ ಎಲಿಮೆಂಟ್ಸ್ ನ ಮಾತ್ರ ಕಂಪ್ಯಾರಿಸನ್ ಮಾಡಬೇಕು. ಈ ಸೆಕೆಂಡ್ ಎಲಿಮೆಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇರುತ್ತೆ ಮಿನಿಮಮ್ ಆಫ್, ಸೊ ಮಿನಿಮಮ್ ವ್ಯಾಲ್ಯೂನ ಮಾತ್ರ ಬರ್ತಾ ಬನ್ನಿ ರೈಟ್. ಸೊ ನೀವು ಯೂನಿಯನ್ ಕ್ಯಾಲ್ಕುಲೇಟ್ ಮಾಡ್ತಾ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಬರೀತೀರ, ಬಟ್ ಇಂಟರ್ಸೆಕ್ಷನ್ ಅಲ್ಲಿ ಈ ಎರಡು ಟರ್ಮಿನ ಮಿನಿಮಮ್ ವ್ಯಾಲ್ಯೂನ ಮಾತ್ರ ಕನ್ಸಿಡರ್ ಮಾಡ್ತಾ ಬರ್ಬೇಕು. ಸೊ ಸೊ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ಸ್ ಒನ್ ಇಯರ್ ಆಸ್ ಇಸ್ ಕನ್ಸಿಡರ್ ಮಾಡಿ, ಈ ಸೆಕೆಂಡ್ ಟರ್ಮ್ನ ಮಾತ್ರ ಕಂಪ್ಯಾರಿಸನ್ ಮಾಡಿ ಮಿನಿಮಮ್ ವ್ಯಾಲ್ಯೂ 0.2, 0.3 ವಾಟ್ ಇಸ್ ಮಿನಿಮಮ್ 0.2 ರೈಟ್. ನೆಕ್ಸ್ಟ್ ಸೆಕೆಂಡ್ ಟರ್ಮ್ 2, 0.5, 0.6 ಅಲ್ಲಿ ಮಿನಿಮಮ್ ಯಾವುದಿದೆ 0.5 ರೈಟ್. ನೆಕ್ಸ್ಟ್ 3, 0.8, 0.9 ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0.8 ರೈಟ್. ನೆಕ್ಸ್ಟ್ 4, 1, 4, 1 ಇದೆ, ಇದರಲ್ಲಿ 1, 1 ಸೇಮ್ ಎಲಿಮೆಂಟ್ ಇರೋದ್ರಿಂದ ಇಟ್ಸ್ ಎಲ್ಫ್ ಮಿನಿಮಮ್ ಆಗುತ್ತೆ. ಸೊ 4, 1. ಸೊ ದಿಸ್ ಈಸ್ ದಿ ಇಂಟರ್ಸೆಕ್ಷನ್ ಆಫ್ ದ ಟೂ ಫಜಿ ಸೆಟ್ಸ್ ಎ ಇಂಟರ್ಸೆಕ್ಷನ್ ಬಿ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎ ಇಂಟರ್ಸೆಕ್ಷನ್ ಬಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕಾಂಪ್ಲಿಮೆಂಟ್ ಆಫ್ ಟೂ ಫಜಿ ಸೆಟ್ಸ್. ನೆಕ್ಸ್ಟ್ ಡೆಫಿನೇಷನ್ ಕಾಂಪ್ಲಿಮೆಂಟ್ ಆಫ್ ಫಜಿ ಸೆಟ್. ನೀವು ಸೆಟ್ ಥಿಯರಿಯಲ್ಲಿ ಕಾಂಪ್ಲಿಮೆಂಟ್ ಆಫ್ ಸೆಟ್ ಅಂತ ಆಲ್ರೆಡಿ ಸ್ಟಡಿ ಮಾಡ್ತೀರಾ, ಎ ಡ್ಯಾಶ್ ಎ ಕಾಂಪ್ಲಿಮೆಂಟ್ ಎ ಪವರ್ ಎ ಬಾರ್ ಅಂತ ರೆಪ್ರೆಸೆಂಟೇಷನ್ ಮಾಡ್ತೀರಾ ರೈಟ್. ಸೇಮ್ ಪ್ರೊಸೆಸ್ ಅಂದ್ರೆ ಈಗ ಫಜಿ ಸೆಟ್ ಎ ಇದೆ ಅಂದ್ರೆ ಈ ಫಜಿ ಸೆಟ್ ಎ ನ ಕಾಂಪ್ಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಕಾಂಪ್ಲಿಮೆಂಟ್ ಆಫ್ ಎ ಫಜಿ ಸೆಟ್ ಎ ಅಂತ ಹೇಳಿ, ಈ ಎ ಸೆಟ್ ನ ಕಾಂಪ್ಲಿಮೆಂಟ್ ನಥಿಂಗ್ ಬಟ್ ಫಜಿ ಸೆಟ್ ಆಫ್ ಎ ಕಾಂಪ್ಲಿಮೆಂಟ್ ಇದ್ನ ರೆಪ್ರೆಸೆಂಟೇಷನ್ ನೋಡಿ. ನೀವು ಕಾಂಪ್ಲಿಮೆಂಟ್ ನ ಯಾವ ತರ ರೆಪ್ರೆಸೆಂಟೇಷನ್ ಮಾಡ್ತೀರಾ, ಸೆಟ್ಸ್ ಅಲ್ಲಿ ಎ ಡ್ಯಾಶ್ ಅಂತ ಬರೀಬಹುದು, ಇಲ್ಲಾಂದ್ರೆ ಎ ಪವರ್ ಸಿ ಅಂತ ಬರೀತೀರಾ, ಇಲ್ಲಾಂದ್ರೆ ಎ ಬಾರ್ ಅಂತ ರೆಪ್ರೆಸೆಂಟೇಷನ್ ಮಾಡ್ತೀವಿ ರೈಟ್. ಸೇಮ್ ಪ್ರೊಸೀಸ್ ಅಂದ್ರೆ ಫಜಿ ಸೆಟ್ ಅನ್ನು ಸೇಮ್ ರೆಪ್ರೆಸೆಂಟೇಷನ್ ಇರುತ್ತೆ ರೈಟ್. ಸೊ ಕಾಂಪ್ಲಿಮೆಂಟ್ ಆಫ್ ಎ ಫಜಿ ಸೆಟ್ಸ್ ನ ನಾನೀಗ ಕನ್ಸಿಡರ್ ಮಾಡೋದು ಎ ಡ್ಯಾಶ್ ಅಂತ ಕನ್ಸಿಡರ್ ಮಾಡಿ, ಇಲ್ಲ
x1, 0.4, x2, 0.5.
explain the definition you know, mu a of x into mu b of x, right? So membership of function na multiply madidre namage en sigutte a into b. So ila ee membership of function andre ila observe madu a into b calculate madidre second elements na matra multiply madta bartide second elements enide adna matra multiplication madu first elements ella common agirutte. So x1 as is consider madu a into b madodike ee second elements na matra multiplication madbeku multiply madidre 0.2 into 0.4 0.08, right? Next term, x2 come 0.8 into 0 multiply by 0.8 into 0. 0.8 into 0 is 0, right? Next, x3 come 0.4 into 0.1 0.04. This is the product of two vertices. That's it. So multiplication of two fuzzy sets or product of two fuzzy sets andre you multiply madodike second elements na matra multiplication madodike second elements na multiply madodike en sigutunge a into b. Okay, next concept nariga study madodu power of a fuzzy set. Next definition of power of a fuzzy set. So if power of a fuzzy set na define madbeku andre illi observe madi if alpha is a power of a fuzzy set anta consider madti alpha anadu power of a fuzzy set a power alpha consider madidaga new fuzzy set formation aagutte aa new fuzzy set yavudu anta a power alpha ee a power alpha na nalli enu helidivi andre power of a fuzzy set anta helidivi. So ee a power alpha define madbeku andre a power alpha is defined as mu a of x whole to the power of alpha ante mu k of x whole to the power of alpha. This is called power of a fuzzy set. So fuzzy set a ide andre adna power value en ante heltivi a power alpha. Alpha is a power of a fuzzy set a ide. So a power alpha is defined as mu a of x whole to the power of alpha. Fuzzy set a en irutte aa fuzzy set a second elements irutte nodu aa second elements ide some alpha andre power na define madirtare aa power value na navu consider madidre mugitu that is the power of a fuzzy set. Okay, so power of a fuzzy set andre a power alpha equals mu a of x whole to the power of alpha. Okay, idike one example na consider madona. Okay guys, iga one example consider madtini fuzzy set a andre x1 equals 0.4, x2 comma 0.2, x3 comma 0.7. This is fuzzy set A. Alpha value 2 ida. You calculate madbekagiradiga A power alpha calculate madu. So A power alpha andre power of a fuzzy set. A power alpha andre no power of a fuzzy set. Ee A power alpha calculate madodike definition gottide. What is A power alpha? A power alpha equals mu A of x 4 to the power of alpha, right? Mu a of x 4 to the power of alpha. Mu a of x andre second elements. Ee ella second elements ige alpha. Alpha andre value kottidaru nimge 2. Aa power na raise maartta hogidre mugi. So idili 0.2 whole square 0.7 whole square that is the power set. Okay, so a power alpha calculate maadbekagiruddiga a power alpha andre definition eno mu a of x 4 to the power of alpha. So ili alpha andre substitution madi alpha value is kodidaru nimge 2. So a square nimge kottiro set a iga nimge calculate maartiradu yavudu a square because alpha value 2 nimge enantha alpha value 3 kottidre a cube aagutu alpha value 4 kottidre a power 4 aagutu. Okay, so iga alpha value 2 base aagirukondo ee alpha value 2 na second elements ಇದೆಲ್ಲ ಪವರ್ ಕನ್ಸಿಡರ್ ಮಾಡ್ತಾ ಬನ್ನಿ. ಸೊ ಎ ಸ್ಕ್ವೇರ್ ಅಂದ್ರೆ ಮೀನಿಂಗ್ ಈಗ
0.4 whole square. ಇಲ್ಲಿ alpha value 2 ಇರೋದ್ರಿಂದ square root 0.4 whole square ಅಂದ್ರೆ value 0.16. right? next alpha value 2 ನ ಈಗ ಇದಕ್ಕೆ consider ಮಾಡಿ 0.2 0.2 whole square 0.2 whole square ಅಂದ್ರೆ value x2 0.04. right? next alpha value 2 third term 0.7 ಗೆ whole square ಮಾಡಿ 0.7 whole square ಅಂದ್ರೆ x3 0.49. that's it. This is the power of a fuzzy set. ಇಲ್ಲಿ ನಾವು power consider ಮಾಡೋದು 2. so power 2 consider ಮಾಡಿದಾಗ a square ಬರುತ್ತೆ, alpha value 3 consider ಮಾಡಿದ್ರೆ a cube, alpha value 4 consider ಮಾಡಿದ್ರೆ a power 4. as it is our power values ಎಷ್ಟು ಇರುತ್ತೋ ಅದನ್ನ second terms ಗೆಲ್ಲ power consider ಮಾಡ್ತಾ ಬನ್ನಿ. 0.4 whole square, 0.2 whole square, 0.7 whole square. this is the power of a fuzzy set. hope you can understand this power of a fuzzy set. next the concept is product of a fuzzy set with crisp number. next concept product of a fuzzy set with crisp number. ಇಲ್ಲಿ observe ಮಾಡಿ, fuzzy set ಗೆ ನೀವು multiply ಮಾಡೋ number ಯಾವುದು ಈಗ ಅಂದ್ರೆ crisp number. crisp number ಅಂದ್ರೆ ಫಜಿ ಸೆಟ್ಟಿನ ರೇಂಜ್ ಗೊತ್ತಿದೆ ನಿಮಗೆ, ಕ್ಲೋಸ್ ಇಂಟರ್ವಲ್ 0.1. ಈ 0.1 ಒಳಗಡೆ ಯಾವುದೇ ನಂಬರ್ ಬಂದಿರಲಿ ಆ ನಂಬರ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಕ್ರಿಸ್ಪ್ ನಂಬರ್ ಅಂತ ಹೇಳ್ತೀವಿ. ಓಕೆ, ಕ್ರಿಸ್ಪ್ ನಂಬರ್. ಸೊ ಕ್ರಿಸ್ಪ್ ನಂಬರ್ನ ರೇಂಜ್ ಯಾವ ರೇಂಜ್ ಅಲ್ಲಿ ಇರುತ್ತೆ? 0 and 1. 0 and 1 ರೇಂಜ್ ಅಲ್ಲಿ ವಿತಿನ್ ದ 0 and 1 ಯಾವುದೇ ನಂಬರ್ ಬಂದ್ರು ಆ ನಂಬರ್ನ ನಾವೇನಂತ ಹೇಳ್ತೀವಿ? ಕ್ರಿಸ್ಪ್ ನಂಬರ್. ಆ ಕ್ರಿಸ್ಪ್ ನಂಬರ್ನ ಎನಿ ಫಜಿ ಸೆಟ್ ಇನ್ ಮಲ್ಟಿಪ್ಲೈ ಮಾಡುತ್ತೆ ಪ್ರಾಡಕ್ಟ್ ಆಫ್ ಫಜಿ ಸೆಟ್ ವಿತ್ ಕ್ರಿಸ್ಪ್ ನಂಬರ್ ಅಂತ ಹೇಳ್ತೀವಿ. ಸೊ ಈಗ ನಾವು ಕನ್ಸಿಡರ್ ಮಾಡೋದು ಎ ಅನ್ನೋ ಒಂದು ಕ್ರಿಸ್ಪ್ ನಂಬರ್ನ ಕನ್ಸಿಡರ್ ಮಾಡ್ತೀವಿ. ಆ ಎನ ವ್ಯಾಲ್ಯೂ 0 1 ಇನ್ ಬಿಟ್ವೀನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. 0 1 ಒಳಗಡೆ ಯಾವುದೇ ನಂಬರ್ ಬರಲಿ ಆ ನಂಬರ್ನ ನಾವೇನಂತ ಹೇಳ್ತೀವಿ? ಕ್ರಿಸ್ಪ್ ನಂಬರ್ ಅಂತ ಹೇಳ್ತೀವಿ. ಈ ಕ್ರಿಸ್ಪ್ ನಂಬರ್ನ ಎನಿ ಫಜಿ ಸೆಟ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದನ್ನೇ ಪ್ರಾಡಕ್ಟ್ ಆಫ್ ಫಜಿ ಸೆಟ್ ವಿತ್ ಕ್ರಿಸ್ಪ್ ನಂಬರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಡೆಫಿನೇಷನ್ ನೋಡಿ, ಇಫ್ ಎ ಇಸ್ ಎ ಕ್ರಿಸ್ಪ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎನ ರೇಂಜ್ ಏನಾಗಿರುತ್ತೆ ಅಂದ್ರೆ ಅಂದ್ರೆ ಎ ಲೈಸ್ ಬಿಟ್ವೀನ್ 0 and 1 ಆಗಿದೆ. ಎ ಲೈಸ್ ಬಿಟ್ವೀನ್ 0 and 1 ಅಂಡ್ ಎ ಇಸ್ ದ ಫಜಿ ಸೆಟ್. ಎ ಇಸ್ ದಿ ಫಜಿ ಸೆಟ್. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಮಾಡೋದು ಪ್ರಾಡಕ್ಟ್ ಆಫ್ ಫಜಿ ಸೆಟ್ ವಿತ್ ಎ ಕ್ರಿಸ್ಪ್ ನಂಬರ್. ಎ ಇಸ್ ದ ಕ್ರಿಸ್ಪ್ ನಂಬರ್, ಫಜಿ ಸೆಟ್ ಎ. ಎ ಇಂಟು ಎ ಮಲ್ಟಿಪ್ಲೈ ಮಾಡ್ಬೇಕಿಲ್ಲ, ಎ ಇಂಟು ಎ. ಎ ಇಂಟು ಎ ಬೇಕು ಅಂದ್ರೆ ಕ್ರಿಸ್ಪ್ ನಂಬರ್ನ ಫಜಿ ಸೆಟ್ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಡೆಫಿನೇಷನ್ ಎ ಇಂಟು ಮ್ಯೂ ಎ ಆಫ್ ಎಕ್ಸ್. ಎ ಇಂಟು ಮ್ಯೂ ಎ ಆಫ್ ಎಕ್ಸ್. ದಟ್ಸ್ ಇಟ್. ದಿಸ್ ಇಸ್ ದಿ ಪ್ರಾಡಕ್ಟ್ ಆಫ್ ಎ ಕ್ರಿಸ್ಪ್ ನಂಬರ್ ವಿತ್ ದಿ ಫಜಿ ಸೆಟ್. ಕ್ರಿಸ್ಪ್ ನಂಬರ್ ಯಾವ್ದಿಲ್ಲಿ? ಎ. ಆ ಎನ ಯಾವ್ದಕ್ಕೆ ಮಲ್ಟಿಪ್ಲೈ ಮಾಡ್ತಿದೀವಿ? ಎ ಸೆಟ್ ಮಲ್ಟಿಪ್ಲೈ ಮಾಡ್ತಿದೀವಿ. ಎ ಇಂಟು ಎ ಬೇಕು ಅಂದ್ರೆ ಆ ನಂಬರ್ ಎ ಇಂಟು ಮ್ಯೂಮಿ ಆಫ್ ಎಕ್ಸ್. ಕ್ರಿಸ್ಪ್ ನಂಬರ್ನ ಮ್ಯೂಮಿ ಆಫ್ ಎಕ್ಸ್ ಅಂದ್ರೆ ಗೊತ್ತಿದೆ, ಫಜಿ ಸೆಟ್ ಅಲ್ಲಿರೋ ಸೆಕೆಂಡ್ ಎಲಿಮೆಂಟ್. ಆ ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವೇನಂತ ಹೇಳ್ತೀವಿ? ಪ್ರಾಡಕ್ಟ್ ಆಫ್ ದ ಕ್ರಿಸ್ಪ್ ನಂಬರ್ ವಿತ್ ದಿ ಫಜಿ ಸೆಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈ ಪ್ರಾಡಕ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಪ್ರಾಡಕ್ಟ್ ಆಫ್ ಫಜಿ ಸೆಟ್ ವಿತ್ ಕ್ರಿಸ್ಪ್ ನಂಬರ್ಗೆ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಫಜಿ ಸೆಟ್ ಎ ಅಂದರೆ ಡಿಫೈನ್ ಮಾಡೋದು x1.0.4, x2.0.6, x3.0.8. ಇಲ್ಲಿ ಫಜಿ ನಂಬರ್ ಕೊಟ್ಟಿರೋದು ಯಾವುದೇ ಅಂದರೆ 0.3. ಈ ಕ್ರಿಸ್ಪ್ ನಂಬರ್ ಏನು ಬೇಕಾದ್ರೂ ಆಗಿರ್ಬೋದು, ಇದಕ್ಕೆ 0 1 ಒಳಗಡೆ ಬರೋ ಯಾವ ನಂಬರ್ ಬೇಕಾದರೂ ಕೊಟ್ಟಿರ್ಬೋದು. ಇಲ್ಲಿ ಕೊಟ್ಟಿರೋ ಕ್ರಿಸ್ಪ್ ನಂಬರ್ ಯಾವುದಿದೆ ಅಂದ್ರೆ 0.3. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಎ ಇಂಟು ಎ. ಕ್ರಿಸ್ಪ್ ನಂಬರ್ನ ಫಜಿ ಸೆಟ್ಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಎ ಇಂಟು ಎ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎ ಇಂಟು ಎ ಬೇಕು ಅಂದ್ರೆ ಎ ಇಂಟು ಎ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಡೆಫಿನೇಷನ್ ಗೊತ್ತಿದೆ. ಎ ಇಂಟು ಮ್ಯೂಟಿ ಆಫ್ ಎಕ್ಸ್ ನ ನಾವೇನಂತ ಹೇಳ್ತೀವಿ? ಪ್ರಾಡಕ್ಟ್ ಆಫ್ ದ ಫಜಿ ಸೆಟ್ ವಿತ್ ಕ್ರಿಸ್ಪ್ ನಂಬರ್ ಅಂತ ಹೇಳ್ತೀವಿ.
0.2. Next term. ಇಲ್ಲಿ 0.5 ಇದೆ 0.6 ಇದೆ. ಇವು ಎರಡರ ಮಿನಿಮಮ್ ಯಾವುದೀಗ 0.5. x2 0.5. ರೈಟ್? ನೆಕ್ಸ್ಟ್ 0.6 0.5 ಇದೆ. ಸೊ x3 0.5. ದಿಸ್ ಈಸ್ ದಿ a ಮೈನಸ್ b. ಓಕೆ, ಸೊ a ಮೈನಸ್ b ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್ ಅಲ್ಲಿ b ಕಾಂಪ್ಲಿಮೆಂಟ್ ಅಂದ್ರೆ 1 - μb ಆಫ್ x ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಯಾವಾಗ b ನ ಕಾಂಪ್ಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು, b ಕಾಂಪ್ಲಿಮೆಂಟ್ ಆದ್ಮೇಲೆ ಇಂಟರ್ಸೆಕ್ಷನ್ ಬೇಕು ಅಂದ್ರೆ a ಸೆಟ್ ಮತ್ತೆ b ಕಾಂಪ್ಲಿಮೆಂಟ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0.5 0.6 ಅಲ್ಲಿ ಮಿನಿಮಮ್ 0.6 0.5 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ ನಿಮಗೆ ಡಿಫ್ರೆನ್ಸ್ ಆಫ್ 2 ಫಜಿ ಸೆಟ್ಸ್ ಗೊತ್ತಾಗುತ್ತೆ. ಓಕೆ, ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಡಿಫ್ರೆನ್ಸ್ ಆಫ್ 2 ಫಜಿ ಸೆಟ್ಸ್. ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಆಪರೇಷನ್, ಡಿಸ್ಜಂಕ್ಟಿವ್ ಸಮ್. ನೆಕ್ಸ್ಟ್ ಡೆಫಿನೇಷನ್ ಡಿಸ್ಜಂಕ್ಟಿವ್ ಸಮ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಜಂಕ್ಟಿವ್ ಸಮ್ ಅಂದ್ರೆ a and b are the two fuzzy sets, a o plus a o plus b. This is called disjunctive sum. This is the representation a o plus b, that is disjunctive sum. ಈ disjunctive sum ಅಂದ್ರೆ ನಾವು ಡಿಫೈನ್ ಮಾಡೋದು a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ b ಯೂನಿಯನ್ a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್. ದಟ್ಸ್ ದಿಸ್ ಈಸ್ ದಿ ಡಿಸ್ಜಂಕ್ಟಿವ್ ಸಮ್ ಅಂತ ಹೇಳಿ. ಸೊ ಡಿಸ್ಜಂಕ್ಟಿವ್ ಸಮ್ ಅಂದ್ರೆ ಡೆಫಿನೇಷನ್ ಏನು ನಿಮಗೆ, a o ಪ್ಲಸ್ b, a o ಪ್ಲಸ್ b ಇಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಡಿಸ್ಜಂಕ್ಟಿವ್ ಸಮ್. ಸೊ a o ಪ್ಲಸ್ b ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಏನ್ ಡಿಫೈನ್ ಮಾಡ್ತೀರಾ, a ಕಾಂಪ್ಲಿಮೆಂಟ್, a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ b ಯೂನಿಯನ್ a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್, a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್. This is called disjunctive sum. Okay? So, ಈ disjunctive sum calculate ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ನ ಕನ್ಸಿಡರ್ ಮಾಡೋಣ. ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಸೆಟ್ a equals x1, 0.4 and x2, 0.8, x3, 0.6. ಫಸ್ಟ್ ಸೆಟ್ b equals x1, 0.2, x2, 0.6, x3, 0.9. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ a o plus b, that is disjunctive sum calculate ಮಾಡಬೇಕು. ರೈಟ್? ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಸ್ಟ್ a ಕಾಂಪ್ಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. a ಕಾಂಪ್ಲಿಮೆಂಟ್ ಬೇಕು ಅಂದ್ರೆ ಡೆಫಿನೇಷನ್ ಗೊತ್ತಿದೆ. ವಾಟ್ ಇಸ್ ಕಾಂಪ್ಲಿಮೆಂಟ್? a ಕಾಂಪ್ಲಿಮೆಂಟ್ 1 - μa ಆಫ್ x. ರೈಟ್? 1 - μa ಆಫ್ x ನ ನಾವೇನಂತ ಹೇಳ್ತೀವಿ, a ಕಾಂಪ್ಲಿಮೆಂಟ್ ಅಂತ ಹೇಳಿ. ರೈಟ್? ಸೊ ಈಗ ಸೆಕೆಂಡ್ ಟರ್ಮ್ ಎಲ್ಲ ನಾವು ಒಂದ ಡಿಫ್ರೆನ್ಸ್ ಮಾಡ್ತಾ ಬಂದ್ರೆ ಏನ್ ಸಿಗುತ್ತೆ, a ಕಾಂಪ್ಲಿಮೆಂಟ್ ಸಿಗುತ್ತೆ. ಸೊ ಈಗ a ಸೆಟ್ ನ ಕಾಂಪ್ಲಿಮೆಂಟ್ ಬರೀತಾ ಇದೆ, a ಕಾಂಪ್ಲಿಮೆಂಟ್ ಈಕ್ವಲ್ಸ್ x1 ಕಮ ಒಂದ ಡಿಫ್ರೆನ್ಸ್ ಮಾಡ್ತಾ ಬಂದ್ರೆ 1 - 1 - 0.4 0.6, x2 ಕಮ 1 - 0.8 0.2, ನೆಕ್ಸ್ಟ್ x3 ಕಮ 1 - 0.6 0.4. ದಿಸ್ ಇಸ್ a ಕಾಂಪ್ಲಿಮೆಂಟ್. ಸೇಮ್ ಪ್ರೊಸೆಸ್ ಅಲ್ಲ, ನೆಕ್ಸ್ಟ್ ಟರ್ಮ್ b ಕಾಂಪ್ಲಿಮೆಂಟ್ ನ ಕ್ಯಾಲ್ಕುಲೇಟ್ ಮಾಡಿ. b ಕಾಂಪ್ಲಿಮೆಂಟ್ a ಕಾಂಪ್ಲಿಮೆಂಟ್ ಆದ್ಮೇಲೆ ನೆಕ್ಸ್ಟ್ ಟರ್ಮ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ, b ಕಾಂಪ್ಲಿಮೆಂಟ್. ಸೊ b ಕಾಂಪ್ಲಿಮೆಂಟ್ ಅಂದ್ರೆ ಸೇಮ್ b ಸೆಟ್ ಅಲ್ಲಿರೋ ಸೆಕೆಂಡ್ ಎಲಿಮೆಂಟ್ಸ್ ನ ಒಂದ ಡಿಫ್ರೆನ್ಸ್ ಮಾಡ್ತಾ ಬನ್ನಿ. ಸೊ x1 ಕಮ 1 - 0.2, ದಟ್ ಇಸ್ 0.8. x2 ಕಮ 1 - 0.6, 1 - 0.6 0.4. ನೆಕ್ಸ್ಟ್ x3 ಕಮ 1 - 0.9 0.1. ದಿಸ್ ಇಸ್ a ಕಾಂಪ್ಲಿಮೆಂಟ್ ಅಂಡ್ b ಕಾಂಪ್ಲಿಮೆಂಟ್. ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು a ಕಾಂಪ್ಲಿಮೆಂಟ್ a o ಪ್ಲಸ್ b ಡಿಸ್ಜಂಕ್ಟಿವ್ ಸಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದ್ರ ಮೇನ್ ಡೆಫಿನೇಷನ್ ಗೆ ಹೋದಾಗ a o ಪ್ಲಸ್ b ಅಂದ್ರೆ ಡೆಫಿನೇಷನ್ ಏನ್ ಬರೀತೀರಾ ನೀವು, a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ b ಯೂನಿಯನ್ a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್ ಅಂತ ಬರೀತೀವಿ. ರೈಟ್? ಸೊ ಈ ಡೆಫಿನೇಷನ್ ಬೇಸ್ಡ್ ಮೇಲೆ ನಾವೀಗ ಫಸ್ಟ್ ಬ್ರಾಕೆಟ್ ಯಾವ್ದಿದೆ ನೋಡಿ, a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ b ಇದೆ. ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕ, a ಇಂಟರ್ಸೆಕ್ಷನ್ b ಕಾಂಪ್ಲಿಮೆಂಟ್. ಸೊ a
ಸೆಟ್ಸ್ ಇದೆ ನೋಡಿ, ಎ ಸೆಟ್, ಎ ಕಾಂಪ್ಲಿಮೆಂಟು, ಬಿ ಸೆಟ್, ಇವು ಎರಡಕ್ಕೂ ಇಂಟರ್ಸೆಕ್ಷನ್ ಮಾಡ್ತಾ ಎರಡೂ ಸೆಟ್ ಅಲ್ಲಿ ಇಂಟರ್ಸೆಕ್ಷನ್ ಅಂದ್ರೆ ಗೊತ್ತಿದೆ ಮಿನಿಮಮ್ ವ್ಯಾಲ್ಯೂ ಬರೀತಾ ಬರುತ್ತೆ, ಮಿನಿಮಮ್ ವ್ಯಾಲ್ಯೂನ ಬರೀತಾ ಬನ್ನಿ ಅದೇ ಇಂಟರ್ಸೆಕ್ಷನ್. ಸೊ ಎಕ್ಸ್ ಒನ್ ಕಮ 0.2 0.6 ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದಾಗ್ಬಿಡುತ್ತೆ 0.2. ನೆಕ್ಸ್ಟ್ ಎಕ್ಸ್ ಟು ಕಮ 0.6 0.2 ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0.2. ನೆಕ್ಸ್ಟ್ ಎಕ್ಸ್ 3 0.8 0.4 ಅಲ್ಲಿ ಮಿನಿಮಮ್ 0.4. ರೈಟ್, ದಿಸ್ ಇಸ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ದಿಸ್ ಇಸ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ. ನೆಕ್ಸ್ಟ್ ನೆಕ್ಸ್ಟ್ ಟರ್ಮ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಕ್ಯಾಲ್ಕುಲೇಟ್ ಮಾಡಿ. ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತಂದ್ರೆ ಫಸ್ಟ್ ಸೆಟ್ ಇದೆ ನೋಡಿ, ಎ ಸೆಟ್ ಮತ್ತೆ ಬಿ ಸೆಟ್, ಇವು ಎರಡಕ್ಕೂ ಮಿನಿಮಮ್ ವ್ಯಾಲ್ಯೂ ಬರೀತಾರೆ. ಸೊ ಎಕ್ಸ್ ಒನ್ ಕಮ 0.4 0.8 ಅಲ್ಲಿ ಮಿನಿಮಮ್ 0.4. ನೆಕ್ಸ್ಟ್ 0.8 0.4 ಅಲ್ಲಿ ಮಿನಿಮಮ್ 0.4. ನೆಕ್ಸ್ಟ್ 0.6 0.1 ಅಲ್ಲಿ ಮಿನಿಮಮ್ ವ್ಯಾಲ್ಯೂ 0.1. ರೈಟ್, ದಿಸ್ ಇಸ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ಈಗ ಮೇನ್ ಡೆಫಿನೇಷನ್ ಬಂದಾಗ ಎ ಪ್ಲಸ್ ಬಿ, ಎ ಓ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಡೆಫಿನೇಷನ್ ಗೊತ್ತಿದೆ, ಎ ಇಂಟರ್ಸೆಕ್ಷನ್ ಬಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ. ಸೊ ಈಗ ಮಿಡ್ಲಲ್ಲಿ ಯೂನಿಯನ್ ಅಂದ್ರೆ ಈ ಎರಡೂ ಸೆಟ್ಟಿಗೂ ಯೂನಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು. ಯೂನಿಯನ್ ಅಂದ್ರೆ ಡೆಫಿನೇಷನ್ ಗೊತ್ತಿದೆ, ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಆಫ್ ಯು ಎ ಆಫ್ ಎಕ್ಸ್ ಯು ಬಿ ಆಫ್ ಎಕ್ಸ್, ಈ ಫೈನಲ್ ಎರಡೂ ಸೆಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿದೆಯೋ ಅದನ್ನ ಬರೀತಾರೆ. ಸೊ ಎ ಪ್ಲಸ್ ಬಿ ಅಂದ್ರೆ ಮೀನಿಂಗ್ ಏನೀಗ ಈ ಎರಡು ಟರ್ಮ್ ಅನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಎಕ್ಸ್ ಒನ್ ಕಮ 0.2 0.4 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದು ನಿಮಗೆ 0.4. ರೈಟ್, ನೆಕ್ಸ್ಟ್ ಎಕ್ಸ್ ಟು ಕಮ 0.2 0.4, ಈ ಲಾಸ್ಟ್ ಟು ಸೆಟ್ ನ ಕಂಪ್ಯಾರಿಸನ್ ಮಾಡ್ತಿದ್ದೀನಿ. 0.2 0.4 ಅಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿದೆ 0.4. ನೆಕ್ಸ್ಟ್ ಎಕ್ಸ್ 3 ಕಮ 0.4 0.1 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ 0.4. ಇಲ್ಲಿ ಯೂನಿಯನ್ ಮಾಡಬೇಕಾಗಿರೋದ್ರಿಂದ ಈ ಲಾಸ್ಟ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಯಾವ್ದಿರುತ್ತೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಟ್ ಈಸ್ ದಿ ಎ ಓ ಪ್ಲಸ್ ಬಿ, ಎ ಓ ಪ್ಲಸ್ ಬಿ. ರೈಟ್, ಸೊ ದಿಸ್ ಈಸ್ ದಿ ಡಿಸ್ಜಂಕ್ಟಿವ್ ಸಮ್. ದೀಸ್ ಆರ್ ದ ಆಪರೇಷನ್ಸ್ ಆನ್ ಫಜಿ ಸೆಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲಾಸ್ಟ್ ಕ್ಲಾಸ್ ಮತ್ತೆ ಅಪ್ಪು ಇಲ್ಲಿವರೆಗೂ ಆಪರೇಷನ್ಸ್ ಆನ್ ಫಜಿ ಸೆಟ್ಸ್ ಯಾವ್ಯಾವ್ದು ಅಂದ್ರೆ ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್, ಪವರ್ ಆಫ್ ಎ ಫಜಿ ಸೆಟ್, ಪ್ರಾಡಕ್ಟ್ ಆಫ್ ಎ ಕ್ರಿಸ್ಪ್ ನಂಬರ್ ವಿತ್ ಫಜಿ ಸೆಟ್ ಅಂಡ್ ಡಿಫ್ರೆನ್ಸ್ ಆಫ್ ಟೂ ಫಜಿ ಸೆಟ್ಸ್, ಡಿಸ್ಜಂಕ್ಷನ್ಸ್ ಆಫ್ ಅಂಡ್ ಪ್ರಾಡಕ್ಟ್ ಆಫ್ ಟೂ ಫಜಿ ಸೆಟ್ಸ್. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಫಾರ್ಮುಲಾಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಫ್ರೆಂಟ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ಅಬೌಟ್ ದಿಸ್ ಫಜಿ ಸೆಟ್ನ ಸ್ಟಡಿ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.